ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇತ್ತೀಚೆಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸಿ ಎಲ್ ಪಿ ಲೀಡರಾದ ಸಿದ್ದರಾಮಯ್ಯ ಅವರು ಸೇರಿ ನನಗೆ ಡೆಲ್ಲಿಯಿಂದ ಆದೇಶ ಕೊಡಿಸಿ ಈಗ ಅಧ್ಯಕ್ಷನಾಗಿ ನಾನು ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಈಗ ಮುಂದಿನ ನಮ್ಮ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ಕ್ಷೇತ್ರಗಳನ್ನು ಗೆಲ್ಲೋದೇ ನಮ್ಮ ಮೊದಲನೇ ಗುರಿಯಾಗಿದೆ. ಅದಕ್ಕೇನು ಮಾಡಿ ಯಾವ ರೀತಿ ಗೆಲ್ಲಬೇಕು, ಏನು ಮಾಡಬೇಕಾಗ್ತದೆ, ಯಾವ ರೀತಿ ಮಾಡಬೇಕು, ಯಾವ ಇದರಲ್ಲಿ ಹೋಗಬೇಕು ಅಂತ ನಾವು ಪ್ರತಿಯೊಂದನ್ನು ನಾವು ಅದರ ಬಗ್ಗೆ ನಮ್ಮ ಈ ಸಚಿವರಿದ್ದಾರೆ, ಮಾನ್ಯ ಎಂ ಪಿ ಅವರಿದ್ದಾರೆ, ವೀರಪ್ಪಲ್ಲಿ ಸಾಹೇಬರಿದ್ದಾರೆ, ಎಲ್ಲರ ಜೊತೆಯೂ ನಾವು ಸಮಾಲೋಚನೆ ಮಾಡಿ ನಮ್ಮ ಸುರೇಶ್ ಅವರಿದ್ದಾರೆ, ಎಮ್ ಎಲ್ ಸಿ ಅವರಾದ ಹಾಗೂ ಎಮ್ ಎಲ್ ಎಗಳಾದ ಶರತ್ ಬಚ್ಚೇಗೌಡರಿದ್ದಾರೆ, ವೆಂಕಟರಮಣಪ್ಪರಿದ್ದಾರೆ ಮತ್ತು ಮಾಜಿ ಎಮ್ ಎಲ್ ಎಗಳು ಮೆಂಗಸ್ವಾಮಿ ಅವರು, ಅಂಜನಮೂರ್ತಿ ಮಾಜಿ ಸಚಿವರಾದ ಅಂಜನಮೂರ್ತಿ ಅವರು ಮತ್ತು ಮುನ್ನರಸಿಂಹಯ್ಯನವರು, ಇವರುಗಳೆಲ್ಲರ ಒಂದು ಒಂದು ನಿರ್ದೇಶನದಲ್ಲಿ ಒಂದು ನಮ್ಮ ಹಿರಿಯ ಮುಖಂಡರ ಒಂದು ಸಹಕಾರದೊಂದಿಗೆ ಈ 4 ಕ್ಷೇತ್ರಗಳನ್ನು ನಾವು ಗೆಲ್ಲಬೇಕು ಅನ್ನೋದೇ ನಮ್ಮ ಮೊದಲನೇ ಗುರಿಯಾಗಿದೆ. ಸರ್, ಇವಾಗ 2023 ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇವಾಗ ಹೆಂಗೆ ಸಂಘಟನೆ ಮಾಡ್ತೀರ ಸರ್? ಸಂಘಟನೆ ಮಾಡ್ತಾ ಇದೀವಿ, ನಾವು ಎಲ್ಲರ ಜೊತೆ ಸಂಘಟನೆ ಮಾಡ್ತಾ ಇದ್ವಿ. ಈಗ ಎಲ್ಲ ಮನೆಗೂ ಹೋಗಿ ಬೂತ್ ಮಟ್ಟದ ಕಾರ್ಯಕ್ರಮದಲ್ಲಿ ಮತ್ತು ಗ್ರಾಮ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲವನ್ನು ನಾವು ಸಂಘಟನೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೊರಟಿದ್ದೀವಿ.